ನಮಸ್ಕಾರ ಎಲ್ರಿಗೂ ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ರೆಸಿಪಿ ಮಾಡ್ಲಿಕ್ಕೆ ಹೇಳ್ತೀನಿ ನೋಡ್ರಿ ಈಗ ಒಂದು ಕಟ್ಟು ಕೊತ್ತಂಬರಿ ಮತ್ತು ಸೌತೆಕಾಯಿ ಗಜ್ಜರಿ ಟೊಮೆಟೊ ಒಂದೆರಡು ಮತ್ತೇನದು ಪಾಲಕ್ ಮೆಂತೆ ಎಲ್ಲನೂ ಒಂದೊಂದು ಸೂಟ್ ತೊಗೊಂಡು ಬರೇ ಜೋಳದ ಹಿಟ್ಟು ಅಷ್ಟೇ ಯೂಸ್ ಮಾಡ್ಲಿಕ್ಕೆ ರೀ ಅದಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಶಿನ ಪುಡಿ ಇವೆಲ್ಲ ಹಾಕಿರಿ. ಮತ್ತು ಏನು ಮೊದಲೇಕ ನಾವು ಸೌತೆಕಾಯಿ ಗಜ್ಜರಿ ಇವೇನು ಹೆರ್ದು ಇಟ್ಕೊಂಡಿದ್ವಲ್ಲ ರೀ ಅವು ಇಷ್ಟೂ ಇದರೊಳಗೆ ಹಾಕಿ ಕಲಸೋದು. ಮತ್ತು ಇವಷ್ಟು ಹಾಕಿ ಕಲಸೋ ಹೊತ್ತಿನಾಗ ಎಷ್ಟು ಅವಶ್ಯದ ಅಷ್ಟೇ ನೀರು ಹಾಕಿ ಅದನ್ನು ಬಕ್ರಿ ಹಿಟ್ಟು ರೊಟ್ಟಿ ಹಿಟ್ಟು ಮಾಡ್ತೀವಿಲ್ಲ ರೀ ಆ ಅದಕ್ಕೆ ನಾವು ಕಲಿಸಿ ಇಟ್ಕೊಳ್ಳೋದು ರೀ. ಇದು ರೀ ಇದರೊಳಗೆ ಯಾವುದೇ ಫ್ಯಾಟ್ ಕಂಟೇನಿಲ್ಲ ಏನೂ ಇಲ್ಲ ನೋಡ್ರಿ. ಇದು ಬಿ ಪಿ ಶುಗರ್ ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಒಂದು ಹೆಲ್ದಿ ಡಿಶ್ ರೀ ಇದು. ವಾರದಾಗಿಂಥದ್ದು ಒಂದು ಎರಡು ದಿವಸ ಮೂರು ದಿವಸ ಬೇಕಾದಂಗೆ ಮಾಡಿದರೂ ಯಾರಿಗೂ ಬೇಸರಿಕೆ ಆಗಂಗಿಲ್ಲ ರೀ. ಮಸ್ತ್ ಟೇಸ್ಟಾಗಿ ಇದಕ್ಕೇನು ಸಾಧ್ನಿ ಅಂತಂದ್ರೆ ಅದಕ್ಕೇನು ಭಾಜಿ ಗಿಜಿ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಏನ್ರಿ ಒಂದು ಚಟ್ನಿ ಶೇಂಗಾ ಹಿಂಡಿ ಹಾಕ್ಕೊಂಡು ತಿಂದರೂ ನಡೀತದೆ ರೀ. ಇಲ್ಲಿ ನೋಡ್ರಿ ಹಂಚಿಗೆ ಏನದ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ಯಾವ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಅಳತಿ ತಾಲಿಪಟ್ಟು ಮಾಡಿಕೊಂಡು ತಕ್ಕೊಳ್ಳೋದ್ರಿ. ನಾ ಏನದ ಸಣ್ಣ ಸಣ್ಣ ಮಾಡ್ಲಿಕ್ಕೆ ರೀ ಯಾಕಂದ್ರೆ ಇವು ಟಿಫಿನ್ ಡಬ್ಬ್ಯಾಗ ಕರೆಕ್ಟ್ ಕೂತ್ಬಿಡ್ತಾವ್ರಿ. ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ವೈದ್ರು ನಡೀತದ್ರಿ ಇದು. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದವು ಅಂದ್ರೆ ಬರೀ ನೀವು ಅಷ್ಟೇ ನೋಡಿ ಸುಮ್ಮ ಕೂಡಬೇಡ್ರಿ, ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸಿಗೆ ಶೇರ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ನೋಡ್ರಿ ಥಾಲಿಪಟ್ ರೆಡಿ ಅದು. ಮತ್ತು ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಬರ್ರಿ ಈಗ ಇನ್ನೊಂದು ಏನು ಮಾಡ್ಲಿಕ್ಕತ್ತೀನಿ ಅಂತಂದರೆ ಇದು ಈಗ ಹಾಕ್ಲಿಕ್ಕತ್ತದ್ದು ಪ್ಯೂರ್. ಮೊನ್ನೆ ನಾ ಊರಿಗೆ ಹೋಗಿದ್ದೆ ನೋಡ್ರಿ ಮಂಗಳೂರಿಗೆ ಹೋದಾಗ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡು ಬಂದಿದ್ದೆ. ಇದು ಈಗ ಹಾಕ್ಲಿಕ್ಕತ್ತಿದ್ದು ಕೊಬ್ಬರಿ ಎಣ್ಣೆ ಹಾಕೀನಿ ರೀ ಒಂದು ಬೋಗುಣಿ ಒಳಗೆ. ಮತ್ತು ಅದರೊಳಗೆ ಒಂದಿಷ್ಟು ದಾಸವಾಳ ಹೂವು ದಾಸವಾಳ ಎಲೆ ರೀ, ಮತ್ತು ಕರಿಬೇವು, ಮತ್ತು ಮೆಂತೆ ಕಾಳು ರೀ, ಮತ್ತು ಅಲುವೇರ ಇಷ್ಟು ತೊಗೊಂಡೇನಿ ರೀ. ಮತ್ತು ಕ್ಯಾಸ್ಟರ್ ಆಯಿಲ್ ರೀ ಒಂದು ಬಟ್ಲ. ಇವಿಷ್ಟು ತೊಗೊಂಡು ಕುದಿಸ್ಬೇಕು ರೀ ಈಗ ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಕುದಿಸೋದು. ಮತ್ತು ಇದರಿಂದ ಏನು ಪ್ರಯೋಜನ ಅಂತಂದ್ರೆ ರೀ ನೋಡ್ರಿ ಕೂದಲ ಈಗ ಆಲ್ರೆಡಿ ಬೆಳಗಾಗಿದ್ದಂತೂ ಕರಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ಇದನ್ನು ಸತತವಾಗಿ ನೀವು ಕಂಟಿನ್ಯೂಸ್ ಆಗಿ ಹಚ್ಕೊಂಡು ಹೋದ್ರೆ ಬಿಳಿ ಕೂದಲು ಎಷ್ಟಿರ್ತಾವೆ ಅಷ್ಟೇ ಇರ್ತಾವೆ, ನೆಕ್ಸ್ಟ್ ಬಿಳಿ ಕೂದಲು ಆಗೋದು ಸ್ಟಾಪ್ ಆಗ್ತದೆ ರೀ. ಮತ್ತು ಈಗ ಒಬ್ಬೊಬ್ರಿಗೆ ಭಾಳ ತೆಳ್ಳಗೆ ನೆತ್ತಿ ಮೇಲೆಲ್ಲ ಕೂದಲು ಭಾಳ ಹೋಗಿರ್ತಾವೆ ರೀ, ಅವ್ರು ಏನದ ರೆಗ್ಯುಲರ್ಲಿ ಯೂಸ್ ಮಾಡಿದ್ರೆ ಕೂದಲು ಬರ್ತಾವೆ ಮಾತ್ರ ಗ್ಯಾರಂಟಿ ರೀ. ಇದನ್ನು ಬಟ್ ರೆಗ್ಯುಲರ್ಲಿ ಯೂಸ್ ಮಾಡಬೇಕು, ಇಲ್ಲಾಂದರೆ ರಾತ್ರಿ ಹಚ್ಕೊಂಡು ಮತ್ತು ಮುಂಜಾನೆ ಶ್ಯಾಂಪು ಹಾಕಿ ತೊಳ್ಕೊಂಡ್ರೆ ನಡೀತದೆ. ಶ್ಯಾಂಪು ಹೆಂಗೆ ಹಾಕೋಬೇಕಂತಂದ್ರೆ ರೀ ಒಂದು ಜಗ್ಗೊಳಗೆ ಅರ್ಧ ನೀರು ತೊಗೋಬೇಕು ರೀ, ಆಮೇಲೆ ಅಲುವೇರ ರೀ ಅಲುವೇರ ಹಾಕಿರಿ, ಆಮೇಲೆ ಶ್ಯಾಂಪು ಹಾಕಿ ಅಷ್ಟು ಮಿಕ್ಸ್ ಮಾಡಿರಿ. ಅದಕ್ಕಿಂತ ಮೊದಲು ಒಂದು ತಂಬಿಗೆ ತಲೆ ಮೇಲೆ ನೀರು ಹಾಕ್ಕೊಂಡಿರ್ಬೇಕು ರೀ, ಆಮೇಲೆ ಡೈರೆಕ್ಟ್ ನೆತ್ತಿ ಮೇಲೆ ಹಾಕ್ಕೋಬೇಡ್ರಿ ಶ್ಯಾಂಪು. ಅವಾಗ ಹಿಂದಿನಿಂದ ಸರಿಯಾಗಿ ಹಾಕ್ಕೊಂಡು ಸರಿಯಾಗಿ ತೊಳ್ಕೊಂಡು ಬಿಡ್ರಿ, ಅಂದರೆ ಶ್ಯಾಂಪುಗೆ ಶೈನಿನೂ ಆಗ್ತಾವ ರೀ, ಹೇರ್ಸು ಕೂದಲನೂ ಹೋಗಂಗಿಲ್ಲ ರೀ. ಮತ್ತು ನೀವು ಎಷ್ಟು ಮಂದಿ ಯೂಸ್ ಇದೇ ಥರ ಯೂಸ್ ಮಾಡ್ತಿದ್ರಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಗೊತ್ತಿರಲಾರ್ದವ್ರಿಗೆ
ಇದು ಹೇಳ್ತೀನಿ ರೀ. ಇದನ್ನು ಎಣ್ಣೆ ನೀವು ತಯಾರು ಮಾಡಿ ಒಂದು ವಾರ ಒಂದು ತಿಂಗಳವರೆಗೂ ಇಡಬಹುದು. ಇದಕ್ಕೆ ಇದು ಭಾಳ ನನಗೆ ರಿಸಲ್ಟ್ ಚಲೋ ಕೊಟ್ಟದ ಅಂಥೇಳಿ ನಾನು ನಿಮಗೆ ಇದನ್ನು ತೋರಿಸ್ಲಿಕ್ಕತ್ತೀನಿ ರೀ. ನಾನು ಭಾಳ ವರ್ಷದಿಂದ ಇದು ಯೂಸ್ ಮಾಡ್ತೀನಿ, ಅದ್ರ ಸಲುವಾಗಿ ನಿಮಗೆ ಇದನ್ನು ಇದನ್ನು ನಾ ಒಂದು ಔಷಧ ಅಂತನ್ರಿ ಏನರ ಅನ್ರಿ ಇದಕ್ಕೆ ಇದನ್ನು ತಯಾರು ಮಾಡಿ ತೋರಿಸ್ಲಿಕ್ಕತ್ತೀನಿ ರೀ. ಹಾಂ, ಲಾಸ್ಟ್ ಟೈಮ್ ರೆಸಿಪಿಯೊಳಗೆ ವೀಣಾ ಕುಮಾರ್ ಅವರು ಒಂದು ಕ್ವಶನ್ ಕೇಳಿದ್ರಿ, ಏನಂತಂದ್ರೆ ಈಗ ಹುಣಸೆಹಣ್ಣು ಹುಳಿ ಹಂಗೆ ಹಸಿದು ಹಾಕ್ತೀವಿ ಅದಕ್ಕೆ ಮತ್ತು ಇದು ಕೆಡಂಗಿಲ್ಲ ಏನು ಹೊರಗಿಟ್ರ ಅಂತ. ಇಲ್ಲರಿ, ಕೆಡಂಗಿಲ್ಲ. ಯಾಕಂದ್ರೆ ರೆಗ್ಯುಲರ್ಲಿ ನಾವು ಅದನ್ನು ಒಂದು ಸ್ಪೂನ್ ಆಡಿಸಿ ಮತ್ತು ಕರೆಕ್ಟಾಗಿ ಮುಚ್ಚಿಟ್ರೆ ಅದು ಏನೂ ಕೆಡಂಗಿಲ್ಲ ರೀ. ಯಾಕಂದ್ರೆ ನಾನು ಇದನ್ನು ಮಾಡಿ ನೋಡೀನಿ ರೀ ವೀಣಾ ಕುಮಾರ್ ಅವ್ರಿ, ನೀವು ಇದನ್ನು ರಂಜಕ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ. ಮತ್ತು ಕೆಡಬಾರ್ದು ಅಂಥೇಳಿ ಅದರೊಳಗೆ ಮೆಂತಿ ಪುಡಿ ಹಾಕಿರ್ತೀವಲ್ಲ ರೀ, ಅದಕ್ಕೆ ಅದು ಕೆಡುವುದಿಲ್ಲ. ಇದು ಆರಿದ ಮೇಲೆ ಇದರೊಳಗೆ ನಾವೇನು ಮಾಡ್ಬೇಕು ರೀ, ಕ್ಯಾಸ್ಟರ್ ಆಯಿಲ್ ಆ್ಯಡ್ ಮಾಡಬೇಕು. ಆಮೇಲೆ ಇದು ನಮ್ಮ ಇವತ್ತಿನ ಬಾಟಲ್ಗೆ ಹಾಕಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ಯಾರು ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.